ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ ನಿಮಗೆ ಅಡುಗೆ ಮಾಡಲಿಕ್ಕೆ ಬೇಜಾರಾದಾಗ ಈ ರೀತಿಯ ಸ್ಯಾಂಡ್ವಿಚನ್ನು ನೀವು ಮಾಡಿಕೊಳ್ಬೋದು ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಇದಕ್ಕೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ನಾನೊಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಬೇಕಾದರೆ ನೋಡ್ಕೊಂಡು ಹಾಕೋಬೋದು ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಂಟಿಲ್ಲದ ಹಾಗೆ ಇದನ್ನು ಕಲಿಸ್ಕೊಳ್ಬೇಕು ವಿಸ್ಕರ್ನ ಸಹಾಯದಿಂದ ಇದನ್ನು ಕಲಸಿ ಅಥವಾ ಸ್ಪೂನಿಂದ ಕೂಡ ಕಲಿಸ್ಕೊಳ್ಬೋದು ತೆಳ್ಳಗೆ ಮಾಡ್ಕೊಳ್ಬೇಡಿ ಬೇಕಾದಷ್ಟೇ ನೀರು ಹಾಕ್ಕೊಳ್ಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನು ತಿಂಡಿ ಮಾಡೋದು ಅಂತ ಆಲೋಚನೆ ಮಾಡುವಾಗ ಇದನ್ನು ನೀವು ಮಾಡ್ಕೊಳ್ಬೋದು ಆರಾಮಾಗಿ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ತದೆ ಒಳ್ಳೆಯ ಕಲಸಿ ಆಗಿದೆ ನೋಡಿ ಬ್ಯಾಟರ್ ಈ ಹದಕ್ಕೆ ಇರಬೇಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತುಂಡು ಮಾಡಿ ಇದ್ದೇನೆ ಚೆನ್ನಾಗಿ ಕಾಣ್ತದೆ ಅಂತ ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕ್ಕೊಳ್ಳಿ ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತದೆ ಮತ್ತು ಚೆನ್ನಾಗಿ ಕಾಣ್ತದೆ ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ಒಳ್ಳೆ ಕಲರ್ ಬರ್ತದೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿಯಾಗಿದೆ ಇದನ್ನು ಬದಿಗಿಡಿ ಇನ್ನೊಂದು ಬೌಲನ್ನು ತಗೊಳ್ಳಿ ಈ ಬೌಲಿಗೆ ಈಗ ಎಲ್ಲ ತರಕಾರಿ ಅಂದರೆ ಫಸ್ಟಿಗೆ ನೀರುಳ್ಳಿಯನ್ನು ಹಾಕ್ತಾಯಿದ್ದೇನೆ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಅದೇ ರೀತಿ ಟೊಮೆಟೊ ಸ್ವಲ್ಪ ಹಾಕಿ ನಂತರ ಕ್ಯಾಪ್ಸಿಕಮನ್ನು ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೇನೆ ಕ್ಯಾಬೇಜ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು ರುಚಿಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೀಗ ಚಾಟ್ ಮಸಾಲ ಸೇರಿಸ್ಕೊಳ್ಬೇಕು ಒಳ್ಳೆ ಟೇಸ್ಟ್ ಕೊಡ್ತದೆ ಒಳ್ಳೆ ಸ್ಮೆಲ್ ಕೂಡ ಇರ್ತದೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಮಯೋನಿಸ್ ವೆಜ್ ಮಯೋನಿಸನ್ನು ಹಾಕ್ಕೊಳ್ತಾ ಇದ್ದೇನೆ ಆಪ್ಷನಲ್ ಇದು ಬೇಕಾದರೆ ಹಾಕ್ಕೊಳ್ಳಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಇದಕ್ಕೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸ್ಡ್ ಹರ್ಬ್ಸ್ ಇದ್ದರೆ ಅದನ್ನು ಕೂಡ ಹಾಕಿ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿ ನಂತರ ಒಂದು ಅಗಲವಾದ ಪ್ಯಾನ್ ತಗೊಳ್ಳಿ ಅದಕ್ಕೆ ಒಂದು ತುಂಡು ಬಟರನ್ನು ಹಾಕಿ ಅದು ಮೆಲ್ಟ್ ಆಗಲಿ ಇಲ್ಲಿ ನಾನು ಎರಡು ತುಂಡು ಬ್ರೆಡ್ಡನ್ನು ತಗೊಂಡಿದ್ದೇನೆ ಸ್ಯಾಂಡ್ವಿಚ್ ಬ್ರೆಡ್ ಅದನ್ನು ಈ ಕಡಲೆ ಹಿಟ್ಟಿನ ಬ್ಯಾಟರಲ್ಲಿ ಅದ್ದಿ ಪ್ಯಾನ್ನಲ್ಲಿ ಇಡಬೇಕು ಎರಡು ಪೀಸ್ ಬ್ರೆಡ್ಡನ್ನು ಕೂಡ ಅದೇ ಥರ ಮಾಡಿ ಪ್ಯಾನ್ನಲ್ಲಿ ಇಡಿ ಒಳ್ಳೆ ಬೇಯಬೇಕಿದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸೈಡಿಗೆಲ್ಲ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಎರಡೂ ಕಡೆ ಕೂಡ ಮಗುಚಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಕಲರ್ ಕೂಡ ಬಂದಿದೆ ಈಗ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ಬ್ರೌನ್ ಕಲರ್ ಬರೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆ ಕೂಡ ಬೇಯಿಸ್ಕೊಳ್ಬೇಕು ಈಗ ಇದರ ಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡ ತರಕಾರಿ ಇದೆಯಲ್ಲ ಅದನ್ನು ಹಾಕಿ ಎರಡು ಬ್ರೆಡ್ಗೆ ಕೂಡ ಹಾಕ್ಕೊಳ್ಬೇಕು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿ ಆಗ್ತದೆ ಹಾಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕ್ಲಿಕ್ಕಂತೂ ಮರೆಯಲೇಬೇಡಿ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಎಲ್ಲವನ್ನು ಹಾಕ್ಕೊಂಡಾಯಿತು ನೋಡಿ ಈಗ ಈಗ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇದರ ಮೇಲ್ಗಡೆ ಈಗ ನಾನು ಸ್ವಲ್ಪ ಚೀಸನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಕ್ಯೂಬ್ ಚೀಸನ್ನು ತಗೊಂಡಿದ್ದೇನೆ ಅದನ್ನು ಇದರ ಮೇಲ್ಗಡೆ ತುರಿದುಕೊಳ್ಳಿ ನೀವು ಯಾವುದೇ ಚೀಸನ್ನು ತಗೋಬೋದು ಚೀಸ್ ಹಾಕಿದಷ್ಟು ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿರ್ತದೆ ಚೀಸನ್ನು ಹಾಕೊಂಡ ನಂತರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊಳ್ಳಿ ಟೇಸ್ಟಿಗೆ ಅಂತ ನಂತರ ಇನ್ನೊಂದು ಬ್ರೆಡ್ಡನ್ನು ಮೇಲ್ಗಡೆ ಮಗುಚಿ ಹಾಕ್ಕೊಳ್ಳಿ ಈಗ ಇದು ಚೀಸ್ ಎಲ್ಲ ಮೆಲ್ಟ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದು ಕಡೆ ಕೂಡ ಮಗುಚಿ ಹಾಕಿ ಬೇಯಿಸ್ಕೊಳ್ಳಿ ಎರಡು ಕಡೆ ಕೂಡ ಒಳ್ಳೆ ಫ್ರೈ ಆಗಿದೆ ಬ್ರೌನ್ ಕಲರ್ ಬಂದಿದೆ ನೋಡಿ ಚೀಸ್ ಎಲ್ಲ ಮೆಲ್ಟ್ ಆಗಿದೆ ಇದನ್ನೀಗ ಪ್ಲೇಟಿಗೆ ಹಾಕೊಳ್ಳುವ ಇದನ್ನು ಯಾವ ರೀತಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಪಿಝಾ ಕಟ್ರಿಂದ ಕಟ್ ಮಾಡ್ತಾಯಿದ್ದೇನೆ ನೋಡಿ ವಾವ್ ಸೂಪರಾಗಿ ಬಂದಿದೆ ಇದನ್ನು ಒಮ್ಮೆ ಟ್ರೈ ಮಾಡಿ ನಿಮಗೂ ಆಗ್ತದೆ ಬಿಸಿ ಬಿಸಿಯಾಗಿ ಸಾಸ್ ಅಥವಾ ಚಟ್ನಿಯೊಂದಿಗೆ ಸರ್ವ್ ಮಾಡಿ ಈ ಸ್ಯಾಂಡ್ವಿಚನ್ನು ನೀವು ಬ್ರೇಕ್ಫಾಸ್ಟಿಗೂ ತಗೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ತಗೋಬೋದು ಟಿಫಿನ್ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ ಇದನ್ನೊಮ್ಮೆ ಟ್ರೈ ಮಾಡಿ ಮೊದಲಿಗೆ ನಾವೀಗ ಗ್ರೀನ್ ಚಟ್ನಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಪುದೀನ ಹಾಗೆ ಒಂದು ಮೂರರಿಂದ ನಾಲ್ಕು ಬೆ ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕೊಳ್ಳಿ ಎರಡು ಹಸಿಮೆಣಸು ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಪೇಸ್ಟ್ ಥರ ಮಾಡ್ಕೊಳ್ಬೇಕು ಇದನ್ನು ನಾನು ರುಬ್ಕೊಂಡು ಬರ್ತೇನೆ ನೋಡಿ ರುಬ್ಬಿಯಾಗಿದೆ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸಿ ಬದಿಗಿಡಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದಕ್ಕೆ ಈಗ ಸ್ವಲ್ಪ ಟೊಮೆಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇದ್ದರೆ ಅದನ್ನು ಹಾಕಿ ನಂತರ ಕ್ಯಾಪ್ಸಿಕಮನ್ನು ಕೂಡ ಇದಕ್ಕೆ ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಸಿಗ್ತದೆ ಬಾಯಿಗೆ ಸಿಗುವಾಗ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಪನ್ನೀರನ್ನು ತುರಿದಿಟ್ಕೊಂಡದ್ದನ್ನು ಹಾಕಿ ಇದಕ್ಕೆ ಪನ್ನೀರ್ ಎಷ್ಟು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು ಮಸಾಲ ಪೌಡರ್ ಮೊದಲಿಗೆ ಚಾಟ್ ಹಾಕ್ಕೊಳ್ತಾ ಇದ್ದೇನೆ ನಂತರ ಕೆಂಪು ಮೆಣಸಿನ ಪುಡಿ ಸ್ವಲ್ಪ ಹಾಕಿ ಹಾಗೆ ಪೆಪ್ಪರ್ ಪುಡಿಯನ್ನು ಕೂಡ ಹಾಕಿ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಇಲ್ಲಿ ಎರಡು ಸ್ಲೈಸ್ ಬ್ರೆಡ್ಡನ್ನು ತಗೊಂಡಿದ್ದೇನೆ ಬ್ರೆಡ್ಡಿಗೆ ಬಟರನ್ನು ಹಾಕೊಳ್ಳಿ ಒಂದು ಸ್ಲೈಸ್ ಬ್ರೆಡ್ಡಿಗೆ ಬಟರನ್ನು ಹಾಕೊಳ್ಳಿ ಬಟರ್ ಹಾಕೊಂಡ್ಮೇಲೆ ನಾವು ಮಾಡಿಟ್ಕೊಂಡ ಗ್ರೀನ್ ಚಟ್ನಿ ಇದೆಯಲ್ಲ ಅದನ್ನು ಕೂಡ ಇದರ ಮೇಲೆ ಸವ್ರಿ ನಂತರ ಪನ್ನೀರ್ ಮಿಕ್ಸ್ಚರ್ ಮಾಡ್ಕೊಂಡಿದ್ದೇವೆ ಅದನ್ನು ಇದರ ಮೇಲೆ ಉದುರಿಸಿ ನೀವು ಇಲ್ಲಿ ಯಾವುದೇ ಬ್ರೆಡ್ ತಗೋಬೋದು ನಂತರ ಮೇಲುಗಡೆ ಚೀಸ್ ಆಪ್ಷನಲ್ಲಿದ್ದು ಬೇಕಾದರೆ ಹಾಕ್ಕೊಳ್ಳಿ ಸ್ವಲ್ಪ ಚೀಸನ್ನು ಉದುರಿಸ್ತಾ ಇದ್ದೆ ನಾನು ಇನ್ನೊಂದು ಸ್ಲೈಸ್ ಬ್ರೆಡ್ಗೆ ಕೂಡ ಬಟರನ್ನು ಹಾಕೊಳ್ಳಿ ಹಾಕೊಂಡ ನಂತರ ಅದರ ಮೇಲೆ ಮುಚ್ಚಿಡಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಪ್ಯಾ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಬ್ರೆಡ್ಡನ್ನು ಅದರ ಮೇಲಿಟ್ಟು ಫ್ರೈ ಮಾಡ್ಕೊಳ್ಬೇಕು ಎರಡು ಕಡೆ ಕೂಡ ಬ್ರೌನ್ ಕಲರ್ ಬರುವವರೆಗೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಮೇಲುಗಡೆ ಬೇಕಾದರೆ ಬಟರನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲದ್ರೆ ಹಾಗೆ ಫ್ರೈ ಮಾಡ್ಕೊಳ್ಬೋದು ಎರಡು ಸೈಡ್ ಕೂಡ ಒಳ್ಳೆ ಫ್ರೈ ಆಗಲಿ ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳುವ ಅದನ್ನು ಬ್ರೆಡ್ಡನ್ನು ಎರಡು ಕಟ್ ಮಾಡಿ ಸರ್ವ್ ಮಾಡಿ ಚೆನ್ನಾಗಿ ಕಾಣ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್ ಸ್ಯಾಂಡ್ವಿಚ್ ಸೂಪರ್ ಆಗಿ ಬಂದಿದೆ ಇದನ್ನು ಟಿಫಿನ್ಗೆ ಯೂಸ್ ಮಾಡ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡ್ಬೋದು ಸಂಜೆ ಸ್ನ್ಯಾಕ್ಸ್ ಕೂಡ ತಗೋಬೋದು ಮೊದಲಿಗೆ ಎರಡು ಸ್ಲೈಸ್ ಬ್ರೆಡ್ ತಗೊಳ್ಳಿ ಒಂದು ಸ್ಲೈಸ್ ಬ್ರೆಡ್ಡಿಗೆ ಬಟರನ್ನು ಹಚ್ಕೊಳ್ಳಿ ಎಲ್ಲ ಕಡೆ ಹಚ್ಕೊಂಡ ನಂತರ ನಾವು ಮಾಡಿಟ್ಕೊಂಡಂತಹ ಗ್ರೀನ್ ಚಟ್ನಿಯನ್ನು ಎಲ್ಲ ಕಡೆ ಸವರಬೇಕು ಟೇಸ್ಟ್ ಚೆನ್ನಾಗಿರ್ತದೆ ಗ್ರೀನ್ ಚಟ್ನಿಯನ್ನು ಹಾಕೊಂಡ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಮೇಲೆ ಉದುರಿಸ್ಕೊಳ್ಬೇಕು ನಿಮಗೆ ಯಾವ ಯಾವ ಎಲ್ಲ ಇಷ್ಟ ಇದೆ ಅದನ್ನೆಲ್ಲ ಇಲ್ಲಿ ಹಾಕ್ಕೊಳ್ಬೋದು ಹಾಗೆ ಕ್ಯಾರೆಟನ್ನು ತುರಿದಿಟ್ಕೊಂಡೇನೆ ಅದನ್ನು ಕೂಡ ಉದುರಿಸ್ತಾ ಇದ್ದಾನೆ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಳ್ಳಿ ಬಾಯಿಗೆ ಸಿಗುವಾಗ ಚೆನ್ನಾಗಾಗ್ತದೆ ಇದು ಎಲ್ಲವನ್ನು ಹಾಕ್ಕೊಂಡ ನಂತರ ಈಗ ಚಾಟ್ ಮಸಾಲವನ್ನು ಮೇಲ್ಗಡೆ ಉದುರಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಪೆಪ್ಪರ್ ಕೂಡ ಮೇಲ್ಗಡೆ ಉದುರಿಸಿ ಸೀಸನಿಂಗ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಮೇಲ್ಗಡೆ ಈಗ ಚೀಸನ್ನು ತುರಿದ್ಕೊಳ್ಬೇಕು ನಂತರ ಚೀಸ್ ಲೈಸ್ ಇದ್ದರೆ ಅದನ್ನು ಕೂಡ ಹಾಕೋಬೇಕು ಚೀಸ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀವಿ ನಾವೀಗ ಇನ್ನೊಂದು ಬ್ರೆಡ್ ಅನ್ನೋದಕ್ಕೆ ಮುಚ್ಚಿ ಫ್ರೈ ಮಾಡಿಕೊಳ್ಬೇಕು ನಂತರ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಬ್ರೆಡ್ಡನ್ನು ಅದರ ಮೇಲಿಟ್ಟು ಎರಡೂ ಕಡೆ ಕೂಡ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಮೇಕ ಬೇಕಾದರೆ ಮೇಲ್ಗಡೆ ಬೆಣ್ಣೆಯನ್ನು ಸವರ್ಕೊಳ್ಳಿ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಳ್ಳೆ ಕಲರ್ ಬಂದಿದೆ ಚೀಸ್ ಎಲ್ಲ ಮೆಲ್ಟ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಎರಡು ಕಡೆ ಕೂಡ ಬ್ರೌನ್ ಕಲರ್ ಬರಬೇಕು ಈಗ ಆಗಿದೆ ಇದನ್ನು ನಾನೀಗ ಪ್ಲೇಟಿಗೆ ಹಾಕ್ಕೊಳ್ತೇನೆ ಚೀಸ್ ಸ್ಯಾಂಡ್ವಿಚನ್ನು ಈಗ ಎರಡು ಕಟ್ ಮಾಡಿ ಸೌವ್ ಮಾಡ್ತಾಯಿದ್ದೇನೆ ನೋಡುವ ಹೇಗೆ ಬಂದಿದೆ ಅಂತ ನೋಡಿ ವಾವ್ ಸೂಪರ್ ಆಗಿದೆ ಇದನ್ನು ನೀವು ಬ್ರೇಕ್ಫಾಸ್ಟಿಗೂ ತಗೋಬೋದು ಸ್ನ್ಯಾಕ್ಸ್ ಆಗಿಯೂ ತಗೋಬೋದು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನೊಮ್ಮೆ ಟ್ರೈ ಮಾಡಿ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮ್ಯಾಟೊ ಕ್ಯಾಪ್ಸಿಕಮ್ಮ ಕಾರ್ನ್ ಇದ್ದರೆ ಕಾರ್ನ್ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮಯೋನೀಸಲ್ಲಿ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿ ಇಲ್ಲಿ ಒಂದು ಸ್ಪೂನಷ್ಟು ಮಯೋನೀಸ್ ತಗೊಂಡಿದ್ದೇನೆ ವೆಜ್ ಮಯೋನೂಸ್ ಇದು ಎಲ್ಲ ಶಾಪಲ್ಲಿ ಸಿಗ್ತದೆ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಚಿಟಿಕೆ ಚಾಟ್ ಮಸಾಲವನ್ನು ಉದುರಿಸ್ಕೊಳ್ಳಿ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ನಾನು ಉದುರಿಸ್ತಾ ಇದ್ದೇನೆ ಹಾಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಇಲ್ಲಿ ಈಗ ನಾನು ಎರಡು ಸ್ಲೈಸ್ ಬ್ರೆಡ್ಡನ್ನು ತಗೊಂಡಿದ್ದೇನೆ ಒಂದು ಸ್ಲೈಸ್ ಬ್ರೆಡ್ಡಿಗೆ ಬಟರನ್ನು ಹಚ್ತಾ ಇದ್ದೇನೆ ಎಲ್ಲ ಕಡೆ ಸವರ್ಕೊಂಡ ನಂತರ ಮಿಕ್ಸ್ ಮಾಡಿಟ್ಕೊಂಡಂತಹ ವೆಜ್ ಮಯೋ ಮಿಕ್ಸ್ ಇದೆಯಲ್ಲ ಅದನ್ನು ಅದರ ಮೇಲೆ ಹಾಕಬೇಕು ಎಲ್ಲವನ್ನು ಹಾಕ್ಕೊಂಡ ನಂತರ ಈಗ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲವನ್ನು ಉದುರಿಸಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಹಾಕಿ ಅವರಿಗೆ ಏನೋ ಇದ್ದರೆ ಅದನ್ನು ಆ್ಯಡ್ ಮಾಡಿಕೊಳ್ಳಿ ನಂತರ ಇನ್ನೊಂದು ಸ್ಲೈಸ್ ಬ್ರೆಡ್ಡಿಗೆ ಬಟರನ್ನು ಹಚ್ಚಿ ಮೇಲ್ಗಡೆ ಮುಚ್ಕೊಳ್ಳಿ ಈಗ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂತೊಂದು ಬಟರನ್ನು ಹಾಕ್ಕೊಂಡಿದ್ದೇನೆ ಎಲ್ಲ ಮೆಲ್ಟ್ ಆದ ನಂತರ ನಾವು ಮಾಡಿಟ್ಕೊಂಡ ಬ್ರೆಡ್ ಇದೆಯಲ್ಲ ಸ್ಯಾಂಡ್ವಿಚ್ ಅದನ್ನು ಹಾಕಬೇಕು ಬೇಕಾದರೆ ಮೇಲುಗಡೆ ಬಟರನ್ನು ಉಜ್ಕೊಳ್ಳಿ ಎರಡೂ ಕಡೆ ಕೂಡ ಬ್ರೌನ್ ಕಲರ್ ಬರುವವರೆಗೆ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಮಗುಚಿ ಹಾಕಿ ಫ್ರೈ ಮಾಡಿಕೊಳ್ಬೇಕು ಎರಡು ಕಡೆ ಕೂಡ ಒಳ್ಳೆ ಕಲರ್ ಬರಬೇಕು ಈಗಾಗಿದೆ ಇದನ್ನು ಎರಡು ಕಟ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ನಾನು ನೋಡಿ ಹೇಗೆ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಇದನ್ನು ಟ್ರೈ ಮಾಡಿ ಹಾಗೆ ಎಲ್ಲ ಸ್ಯಾಂಡ್ವಿಚನ್ನು ನೋಡಿದ್ರಲ್ಲ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ ರೆಸಿಪಿಯನ್ನು ಎಲ್ರಿಗೂ ಶೇರ್ ಮಾಡಿ ಇನ್ನು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು